ಪೇಂಟೆಡ್ ಹಾಸ್ಟೆಲ್ ಅಂತಂದ್ರೆ ಇದೇ ಇರ್ಬೋದು. ಇಟ್ ಮೀನ್ಸ್ ಸ್ಟ್ಯಾಂಡ್ ಫಸ್ಟ್ ಬಿಜಾಪುರ. ನಾನೀಗ ನಿಮ್ಮ ಪಾಟೀಲ್ ಸಾಹೇಬ್ರಿಗೂ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಮಾತಾಡಿದೆ. ಅವ್ರಿಗೆ ಹೇಳಿದ್ದೀನಿ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಎಲ್ಲಿಂದ ಫಂಡ್ ಕೊಡ್ತೀರೋ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಮಕ್ಕಳೆಲ್ಲದೂ ತುಂಬ ನೋವು ಅನುಭವಿಸ್ತಾ ಇದ್ದೀನಿ ಸರ್. ಪ್ಲೀಸ್ ಸರ್. ಈಗ ನಾನು ಮೈಸೂರಿಗೆ ಹೋದಾಗ ತಮಗೊಂದು ಒಂದು ಕೊಟ್ಟಿದ್ದೆ, ತಾವು ಅದನ್ನು ಎಲ್ಲ ಅಟೆಂಡ್ ಮಾಡಿದ್ದೀರ, ಅದನ್ನೆಲ್ಲ ಅಟೆಂಡ್ ಮಾಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ದೀರ. ಅಲ್ಲಿ ಹುಡುಗರು ಕೂಡ ತಮ್ಮ ನೆನೆಸ್ಕೊಳ್ತಾರೆ ಇವತ್ತು. ಹಾಸಿಗೆ ಬೆಡ್ಡು ಇದು ಬೆಡ್ಶೀಟ್ ಸರ್ ಇಲ್ಲಿ ಅಂತೂ ಸರ್ ಊಟ ತಿಂಡಿ ಮಕ್ಕಳಿಗೆ ಸರಿಯಾಗಿಲ್ಲ. ಆಮೇಲೆ ಲೆಟ್ರಿನ್ ರೂಮ್ಸು ಬಾತ್ರೂಮ್ಸು ಇಲ್ಲ, ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ. 450 ಜನ ಮಕ್ಕಳಿದ್ದಾರೆ, ಎಲ್ಲ ಹೊರಗಡೆ ಬಯಲು ಶೌಚಕ್ಕೆ ಹೋಗಬೇಕು ಸರ್. ಅಣ್ಣ ಬಿಲ್ಡಿಂಗು ಮಳೆ ಬಂದರೆ ಬಿಲ್ಡಿಂಗ್ ಎಲ್ಲ ಸೋರುತ್ತೆ. ಸುತ್ತ ಎಲ್ಲ ಏನೂ ಕ್ಲೀನಿಂಗ್ ಇಲ್ಲ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಆಫೀಸರ್ಸು ಟೋಟಲ್ ಕೇಳಿಸ್ತಾ ಇದೆಯಾ ಸರ್? ಹಲೋ 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 ಸರ್, ನನಗೆ ಕೇಳಿಸ್ತಾ ಇದೆ. ನೀವು ಕೇಳಿಸ್ತಾ ಇದೆಯಾ? ಹೌದಾ ಹೌದಾ ಹೌದಾ. ತುಂಬ ತುಂಬ ವರ್ಷ ಆಗಿದೆ, ನೀರಿಲ್ಲ ಸರಿಯಾಗಿ. ನೀರೆಲ್ಲ ನಾನು ಡೈರೆಕ್ಟಾಗಿ ಬಿಡ್ತಾರೆ, ಅದನ್ನೇ ಕುಡಿಬೇಕು. ಒಂದು ವಾಟರ್ ಫೀಲ್ ಇಲ್ಲ. ಹಲೋ ಹಲೋ ವಾಟರ್ ಫಿಲ್ಟರ್ ಇಲ್ಲ ಸರ್. ನೀರು ಕೆರೆ ನೀರು ಅದನ್ನೇ ಡ್ರೈವ್ ಮಾಡ್ತಾರೆ, ಅದನ್ನೇ ಕುಡಿಯಕ್ಕೆ ಕೊಡ್ತಾರೆ ಮಕ್ಕಳಿಗೆ. ಊಟ ತಿಂಡಿ ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಸರ್. ಒಬ್ಬರನ್ನ ಯಾರು? ಹಾಂ ಹೇಳಿ ಸರ್. ಸರ್ ಅದೇ ತಾವು ದಯವಿಟ್ಟು ಪರ್ಸ್ನಲ್ ಆಗಿ ತಗೊಂಡು ಇದನ್ನ ಇಮಿಡಿಯೇಟ್ ಆಗಿ ಮಾಡಿಸ್ಬೇಕು ಸರ್. ಪ್ಲೀಸ್, ಬಿಕಾಸ್ ಸಿ ಎಂ ಗಮನಕ್ಕೆ ತನ್ನಿ, ಸ್ಪೆಷಲ್ ಗ್ರ್ಯಾಂಟ್ ಕೊಡ್ಬೇಕಾ ಕುಡಿಬೇಕಾರೆ ಏನಾದರೂ ಮಾಡಿ. ಬಟ್ ದ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಡಿಸೈಡ್ ಮಾಡಬೇಕು. ಆ ಮಕ್ಕಳೆಲ್ಲ ಪಾಪ ಎಲ್ಲ ಹಳ್ಳಿಯಿಂದ ಬಡವರು ಮಕ್ಕಳು ಎಸ್ ಸಿ ಎಸ್ ಟಿ ಬಂದಿರ್ತವೆ, ಯಾರೂ ನೋಡೋದಿಲ್ಲ ಕೇಳಿಲ್ಲ. ಅವ್ರು ಕೇಳಿದ್ರೆ ಡಿ ಸಿ ಸಿ ಇ ಒ ಎಲ್ಲ ಬಂದೋದ್ರು ಆಶ್ವಾಸನೆ ಕೊಟ್ಟಿರ್ತಾರೆ, ಒಬ್ಬರು ಒಂದು ಕೆಲಸ ಮಾಡಲ್ಲ ಅಂತ ಯೋಚನೆ ಮಾಡ್ತಾರೆ ಸರ್. ಪ್ಲೀಸ್ ಪ್ಲೀಸ್ ಡೂ ಇಟ್ ಸರ್. ನೋಡಪ್ಪ, ಇಬ್ಬರು ಮಿನಿಸ್ಟ್ರಿ ಮಾತಾಡಿದ್ದೀವಿ ಈಗ. ನಾನು ಡಿ ಸಿ ಸಿ ಇ ಒ ಇವರೆಲ್ಲರೂ ಕೂಡ ಕ್ರಮ ಮಾಡ್ತೀನಿ. ಆದಷ್ಟು ಶೀಘ್ರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.